ಶ್ರೀ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯ ಶುದ್ಧಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥಮದಲಂ ಭಜೇ ತಾಪತ್ರಯಾಪಹಂ. ಸಪ್ತರಾತ್ರಂ ಕೃಷ್ಣವೇಣ್ಯಾಂ ಮುಷಿತ್ವಾ ಪುನರುತ್ಥಿತಂ ಹಿತಾಮಿತ್ರಗುರುಂ ವಂದೇ ವಿಭುದೇಂದ್ರಕರೋದ್ಭವಂ. ಶ್ರೀ ಗುರುಭ್ಯೋ ನಮಃ. ಇದು ಜಿತಾಮಿತ್ರ ಗಡ್ಡೆ ಕ್ಷೇತ್ರ. ಈ ಪರಿಸರ ಏನಂತಂದರೆ ಇಲ್ಲಿ ಕೃಷ್ಣಾ ನದಿ ಇರತಕ್ಕಂಥದ್ದು, ಮುಂದೆ ಹೋದರೆ ಕೃಷ್ಣಾ ಭೀಮರತಿ ಎರಡೂ ಸಂಗಮ ಇದೆ ಇಲ್ಲಿ. ಮುಂದೆ 1 ಕಿಲೋಮೀಟರ್ ಆಗುತ್ತೆ. ಈ ಒಂದು ಕೃಷ್ಣಾ ಭೀಮ ಸಂಗಮದಲ್ಲಿ ನಮ್ಮ ಇವತ್ತಿನ ಕಥಾನಾಯಕರಾದಂತಹ ಆರಾಧನಾ ನಾಯಕರಾದಂತಹ ಜಿತಾಮಿತ್ರ ತೀರ್ಥರ ಒಂದು ವಿಶೇಷ ಸನ್ನಿಧಾನ. ಅವರು ಇವತ್ತಿನವರೆಗೂ ಈ ವೃಕ್ಷದ ರೂಪದಿಂದ ಬಂದಂಥ ಭಕ್ತರಿಗಳಿಗೆ ಅನುಗ್ರಹ ಮಾಡುತ್ತಾ ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಈಡೇರಿಸುತ್ತಾ ಈ ಒಂದು ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಅವರ ಒಂದು 10 ನಿಮಿಷಗಳ ಕಾಲ ಅವರ ಒಂದು ಮಹಿಮೆಯನ್ನು, ಅವರ ಚರಿತ್ರೆ ಯಾವ ಥರ ಇದ್ದರು, ಅವರು ಏನು ಪೂರ್ವಾಶ್ರಮದಲ್ಲಿ ಯಾವ ಥರ ಇದ್ದರು, ಏನು ಮಾಡ್ತಾಯಿದ್ರು, ಎಲ್ಲಿ ಅವರ ಜನರ ಸ್ಥಳ ಯಾವುದು, ಅವರು ಆಶ್ರಮ ಹೇಗೆ ತಗೊಂಡ್ರು, ಈ ಎತ್ಯಾಶ್ರಮ ಬರಲಿಕ್ಕೆ ತುರಿಯಾಶ್ರಮದಲ್ಲಿ ಸೇರಲಿಕ್ಕೆ ಅವರು ಏನು ಕಾರಣೀಭೂತರಾದರು ಅಂತ ಹೇಳಿ ಒಂದು 5 ನಿಮಿಷಗಳ ಕಾಲ ಅವರ ಬಗ್ಗೆ ಹೇಳ್ತೇನೆ. ಜಿತಾಮಿತ್ರ ತೀರ್ಥರು ಅವರ ಪೂರ್ವಾಶ್ರಮದ ಊರು ಇಲ್ಲಿ ಒಂದು 8 ಕಿಲೋಮೀಟರ್ ದೂರದಲ್ಲಿ ಶಿವಪುರ ಅಂತ ಒಂದು ಗ್ರಾಮ. ಆ ಶಿವಪುರ ಗ್ರಾಮದಲ್ಲಿ ಅವರು ಶಾನುಭೋಗ ಮನೆಸ್ಥರು, ಅಂದರೆ ಕುಲಕರ್ಣಿಯರು, ಕಾರಣಿಕರು ಅಂತ ಅವರ ಮನೆ. ಆ ವಂಶದಲ್ಲಿ ಅವರ ಜನನ ಆಯಿತು. ಅವರಿಗೆ ಅನಂತಪ್ಪ ಅಂತ ಅವರ ಪೂರ್ವಾಶ್ರಮದ ಹೆಸರು. ಅವರ ಮನೆಯಲ್ಲಿ ಎಲ್ಲ ಅವರ ತಂದೆ ತಾಯಿಗಳೆಲ್ಲ ಚಿಕ್ಕಂದಿರಿದಾಗೆ ಅವರ ತಂದೆ ತಾಯಿಗಳನ್ನ ಕಳ್ಕೊಂಬಿಟ್ರು. ಹಾಗಾಗಿ ಅವರು ತಮ್ಮ ಅಕ್ಕಂದಿರಲ್ಲೇ ತಮ್ಮ ಜೀವನವನ್ನು, ಅವರ ಅಕ್ಕನೇ ಅವ್ರನ್ನ ಬೆಳೆಸಿ ದೊಡ್ಡವರನ್ನಾಗಿ ಮಾಡ್ತಾರೆ. ಮಾಡುವಾಗ ಅವರಿಗೆ ಈ ನಮ್ಮ ಸಾಂಸಾರಿಕ ಜೀವನದಲ್ಲಿ ಅವ್ರಿಗೆ ಏನು ನಾವೇನಾದ್ರು ಇಂಟ್ರೆಸ್ಟ್ ಅಂತೀವಲ್ಲ, ಆ ಥರ ಅವ್ರಿಗೆ ಯಾವುದೂ ಇರದೇ ಇಲ್ಲವೆ. ಅವರ ಗೆಳೆಯರು ಯಾರು ಅಂತಂದರೆ, ಬಾಲ್ಯದ ಸ್ನೇಹಿತರು ಯಾರಂದರೆ, ಈ ದನ ಕರಗಳನ್ನು ಕಾಯ್ತಿರ್ತಕ್ಕಂಥ ಗೋಪಾಲಕರು. ನಾವು ದನಕರ ಅಂತೀವಿ, ಅವರು ಆ ರೂಪದಲ್ಲಿ ಬಂದಿರತಕ್ಕಂಥ ಜನ್ಮ ತಾಳಿರ್ತಕ್ಕಂಥ ಜಿತಾಮಿತ್ರರಿಗೆ ಅವರು ಆ ಗೋಪಾಲಕರೇ ಅವರಿಗೆ ಒಂದು ಗೆಳೆಯರಾಗಿರ್ತಾರೆ. ಪ್ರತಿನಿತ್ಯ ಬೆಳಗ್ಗೆ ಮನೆಯಲ್ಲಿ ಸ್ನಾನ ಮಾಡೋದು ಆ ಗೋಪಾಲಕರ ಹಿಂದೆ, ಹೊಲ ಗದ್ದೆಗಳಿಗೆ ಹೋಗೋದು, ಗೋಗಳನ್ನು ಮೇಯಿಸಿಕೊಳ್ಳೋದು, ಮಧ್ಯಾಹ್ನ ಬರೋದು, ಊಟ ಮಾಡೋದು, ಮತ್ತು ಸಾಯಂಕಾಲ ಅದೇ ರೀತಿಯೇ ಇದೇ ರೀತಿ ಜೀವನ ಸಾಕ್ತಾ ಇರುವಾಗ ಅವರ ಅಕ್ಕ ಅವರಿಗೆ ಸ್ವಲ್ಪ ಚಿಂತೆ ಆಗ್ತದೆ, ಏನಪ್ಪ ನನ್ನ ಮಗ, ನಾವು ಒಂದು ಬ್ರಾಹ್ಮಣ ಕುಲದಲ್ಲಿ ಮಧ್ವ ಜನದಲ್ಲಿ ಜನನವಾದರೂ ಇವನಿಗೇನು ಸಂಸ್ಕಾರ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ ಅವ್ರ ಚಿಂತೆಯಲ್ಲಿರುವಾಗ ಅದು ಎಲ್ಲ ನಮಗೆ ತೋರಿಕೆಗೆ ಆಗಿ, ಆದರೆ ಅವರಿಗೇನು ಅಪರೋಕ್ಷ ಜ್ಞಾನಿಗಳು, ಅವರಿಗೆಲ್ಲ ಗೊತ್ತಿತ್ತು, ಅಂತರದಲ್ಲಿ ಏನು ಮಾಡಬೇಕು ಅಂತ ಗೊತ್ತು, ಏನು ತೋರಿಸ್ಬೇಕು ಅಂತಲೂ ಗೊತ್ತು. ಆದರೆ ನಮ್ಮಗಳಿಗೆ ತೋರಿಸ್ಬೇಕಲ್ಲ, ಇಂಥ ಜೀವನದಲ್ಲಿದ್ದು ಇಂಥ ಜೀವನ ನಡೆಸಿದರೂ ನಾವು ಮುಂದೆ ಈ ಒಂದು ಮಾರ್ಗವನ್ನು ನಡೆದುಕೊಂಡು ಹೋಗಬೇಕು ಅಂತ ಹೇಳಲಿಕ್ಕೆ ತೋರಿಸ್ಲಿಕ್ಕಾಗಿ ಅವರು ಆ ಥರ ಒಂದು ಜೀವನವನ್ನು ನಡೆಸಿದರು. ಕಾಲಕ್ರಮೇಣವಾಗಿ ಈ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂಥ ವಿಭುದೇಂದ್ರ ತೀರ್ಥರು ಅಂತ ಹೇಳಿ, ಈ ಯತಿಗಳ ಪರಂಪರೆಯಲ್ಲಿ 10ನೇ ಸ್ಥಾನದವರು, 10ನೇ ಯತಿಗಳು ವಿಭುದೇಂದ್ರ ತೀರ್ಥರು, ವಿದ್ಯಾಮಠ ಅಂತೇಳಿ ಆಗಿನ ಕಾಲಕ್ಕೆ ಅವರು ಪ್ರಸಿದ್ಧವಾಗಿರತಕ್ಕಂಥ, ಈ ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಮಾಧ್ವಮಠ ವಿಭುದೇಂದ್ರ ತೀರ್ಥರು. ಅವರಿಗೆ ಅಹೋಬಲ ನರಸಿಂಹ ಕ್ಷೇತ್ರದಲ್ಲಿ ಷೋಡಶ ಭಾವು ನರಸಿಂಹ ಒಲಿದಿರತಕ್ಕಂಥ ಕ್ಷೇತ್ರ. ಇವತ್ತಿಗೂ ನೀವು ಮಂತ್ರಾಲಯ ಮಠದಲ್ಲಿ ಆ ಷೋಡಶ ಭಾವು ನರಸಿಂಹದೇವರ ಕ್ಷೇತ್ರನ ನರಸಿಂಹ ಆರಾಧನೆಗೆ, ನರಸಿಂಹ ಜಯಂತಿಗೆ ಅದನ್ನು ಅಭಿಷೇಕಗಳಾದ ಪೂಜೆಗಳ ಷೋಡಶ ಪೂಜೆಗಳನ್ನು ಮಾಡ್ತಾರೆ. ಅಂಥ ವಿಭುದೇಂದ್ರ ತೀರ್ಥರು ಉತ್ತರ ಭಾರತಕ್ಕೆ ಸಂಚಾರಕ್ಕೆ ಬಂದಾಗ ಇಲ್ಲಿ ಕಾಡ್ಲೂರೆಂಬ ಗ್ರಾಮ, ಇಲ್ಲಿ ದೇಸಾಯರು, ಆಮೇಲೆ ಇಲ್ಲಿ ಶಿವಪುರ ಗ್ರಾಮಕ್ಕೆ ಅವರು ಭೇಟಿ ಕೊಟ್ಟರು. ಯಾಕಂದರೆ ಅವಾಗ ಇರತಕ್ಕಂಥ ದೊಡ್ಡ ಮನೆ ಅಂದರೆ ಶಿವಪುರ ಗ್ರಾಮದಲ್ಲಿ ಈ ಅನಂತಪ್ಪನವರ ಮನೆ. ಅವಾಗ ಪೂಜೆಗಾಗಿ ಅವರು ಆಹ್ವಾನ ಕೊಟ್ಟರು, ಸ್ವಾಮಿಗಳು ಬಂದಿದ್ದಾರೆ ಅಂತ ಹೇಳಿ ಅವ್ರ ಮನೆಯಲ್ಲಿ ಪೂಜೆಗೆ ಬಂದರು ವಿಭುದೇಂದ್ರ ತೀರ್ಥರು. ಅವಾಗ ಅವ್ರ ಅಕ್ಕನವರು ವಿನಂತಿ ಮಾಡಿಕೊಂಡ್ರು, ಸ್ವಾಮಿ ಹಿಂಗೆ ನಮ್ಮ ತಮ್ಮ ಇದ್ದಾನೆ, ಅವನಿಗೆ ಈ ಲೌಕಿಕ ಇದು ಆಧ್ಯಾತ್ಮಿಕದ ಬಗ್ಗೆ ಅವನಿಗೆ ಏನೂ ತಿಳುವಳಿಕೆ ಇಲ್ಲ, ಬರೀ ಬೆಳಗ್ಗೆ ಎದ್ದು ಅವನೊಂದು ಊಟದ ಕೆಲಸ, ದನ ಕರಗಳನ್ನು ಕಾಯುವ ಕೆಲಸ, ಅವರೇ ಅವನ ಮಿತ್ರರು ಎಲ್ಲ ಗೆಳೆಯರು ಅಂತ ಹೇಳಿದಾಗ ವಿಭುದೇಂದ್ರರು ಅವರು ನೋಡ್ತಾರೆ. ಅವರು ಅಪರೋಕ್ಷ ಜ್ಞಾನಿಗಳೇ, ಅವರಿಗೆಲ್ಲ ಗೊತ್ತು. ಆದರೂ ಜನರ ಕಣ್ಣಿಗೆ ತೋರಿಕೆಗಾಗಿ ಏನು ಮಾಡ್ತಾರೆ, ಆ ಅನಂತಪ್ಪನಿಗೆ ಕರೀತಾರೆ, ನೋಡಪ್ಪ ಇದು ಈ ಥರ ನೀನು ಮಾಡೋದು ಒಳ್ಳೆಯದಲ್ಲ, ನಮ್ಮ ಪರಂಪರೆ ನಮ್ಮ ಮಾಧ್ವ ಸಂಸ್ಕೃತಿ ಏನಿದೆ ಅದನ್ನು ಕೂಡ ಸ್ವಲ್ಪ ನೀನು ಪಾಲನೆ ಮಾಡ್ಕೊಂಡು ಹೋಗಬೇಕು, ಪ್ರತಿನಿತ್ಯ ನೀನು ದೇವರ ಪೂಜೆಯನ್ನು ಮಾಡಬೇಕು, ಸ್ನಾನ ಸಂಧ್ಯಾವಂದನಾದಿಗಳನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಉಪನಯನ ಮಾಡಿಸ್ತಾರೆ. ಉಪನಯನ ಮಾಡಿಸಿ ಉಪನಯನ ಆದ ಮೇಲೆ ಆ ಜಿತ್ತಪ್ಪ ಅವರಿಗೆ ಆ ಅನಂತಪ್ಪನಿಗೇನು ಮಾಡ್ತಾರೆ ಅಂದರೆ ಒಂದು ನರಸಿಂಹದೇವರ ಸಾಲಿಗ್ರಾಮ, ತಾವು ಪೂಜೆ ಮಾಡ್ತಿರ್ತಕ್ಕಂಥ ನರಸಿಂಹದೇವರ ಸಾಲಿಗ್ರಾಮವನ್ನು ಆ ಅನಂತಪ್ಪನಿಗೆ ಕೊಡ್ತಾರೆ. ಅನಂತಪ್ಪನಿಗೆ ಕೊಟ್ಟಾಗ ಹೇಳ್ತಾರೆ, ಈ ಸಾಲಿಗ್ರಾಮಕ್ಕೆ ಪ್ರತಿನಿತ್ಯ ನೀನು ಅನ್ನ ಪಾಯಸಗಳನ್ನು ಮಾಡಿ ಅದಕ್ಕೆ ಊಟ ಮಾಡಿಸಿ ನೈವೇದ್ಯ ಮಾಡಿಸಿ ನೀನು ಉಣಬೇಕು, ಅದು ಉಣ್ಣತನ ನೀನು ಉಣಹಂಗಿಲ್ಲ, ಒಂದು ಕಂಡೀಷನ್ ಮಾಡಿ ಕೊಟ್ಬಿಡ್ತಾರೆ ಆ ಅನಂತಪ್ಪನಿಗೆ. ಅನಂತಪ್ಪ ಏನು ಮಾಡ್ತಾನೆ, ಆಯಿತು ಸ್ವಾಮಿ ಅಂತ ಹೇಳಿ ನಮಸ್ಕಾರ ಮಾಡಿ ಅವರು ಸಂಚಾರಕ್ಕೆ ಹೊರಟುಬಿಡ್ತಾರೆ. ಮತ್ತು ಮುಂದೆ ಭಾರತಕ್ಕೆ ಸಂಚಾರಕ್ಕೆ ಹೊರಟಾಗ ಅನಂತಪ್ಪ ಪ್ರತಿನಿತ್ಯ ಅವನಿಗೆ ಅದೊಂದು ಕೆಲಸ ಶುರು ಆಯಿತು.
ಏನು ಅಂತಂದರೆ ಹೇಳಬೇಕು, ಸ್ನಾನ ಮಾಡಬೇಕು, ಆ ಸಾಲಿಗ್ರಾಮ ಬಂದಿಟ್ಕೊಂಡು ಒಂದು ಒಂದು ಗುಂಡಿಯಲ್ಲಿ ಅನ್ನ ಪಾಯಸವನ್ನು ಮಾಡಿಕೊಂಡು ಆ ಊಟ ಮಾಡಿ ಆ ಸಾಲಿಗ್ರಾಮದ ಮುಂದೆ ಇಟ್ಕೊಳ್ತಾರೆ. ಇಟ್ಕೊಂಡು ಊಟ ಮಾಡು ಅಂತ ಹೇಳ್ತಾರೆ. ನನ್ನ ಗುರುಗಳು ಹೇಳಿದ್ದಾರೆ ನೀನು ಊಟ ಮಾಡಬೇಕು. ಸಾಲಿಗ್ರಾಮ ಹೆಂಗೆ ಬಾಯಿ ತೆಗಿತದೆ ಅದಕ್ಕೆ ಏನು, ಅವನಿಗೆ ಅದು ಜ್ಞಾನ ಇಲ್ಲ. ಅವ್ರಿಗೇನು ನನಗೆ ಊಟ ಮಾಡಿಸು ಅಂತ ಹೇಳಿದ್ದಾರೆ, ನಾನು ಗುರುಗಳ ಅಪ್ಪಣೆಯನ್ನು ಪಾಲನೆ ಮಾಡಬೇಕು ಅಷ್ಟೇ, ಆಯಿತು ಅಂತ ಹೇಳಿ ಆ ಸಾಲಿಗ್ರಾಮ ಬಾಯಿ ತೆಗೆದಿಲ್ಲ. ಎಷ್ಟೊತ್ತಾದರೂ ಊಟ ಮಾಡೋದೇ ಇಲ್ಲ ಭಗವಂತ. ಹೆಂಗೆ ಊಟ ಮಾಡ್ತಾನೆ ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ನೀನು ಊಟ ಮಾಡಲಿಲ್ಲ ಅಂದರೆ ನನ್ನ ಜೀವನವನ್ನೇ ನೀನು ತ್ಯಾಗ ಮಾಡಿಬಿಡ್ತೀನಿ ಅಂತ ಹೇಳಿ ಒಂದು ಕಲ್ಲಿಗೆ ನಾನು ನನ್ನ ತಲೆ ಚಚ್ಕೊಳ್ತೀನಿ ಅಂತ ಇನ್ನೇನು ತಲೆ ಚಚ್ಕೊಳ್ಳಿಕ್ಕೆ ಹೋಗ್ತಾ ಇರುವಾಗ ಆ ಸಾಲಿಗ್ರಾಮ ಮುಖಕ್ಕೆ ಬಾಯಿ ಓಪನ್ ಮಾಡಿ ತೆಗೆದು ಆ ಮಾಡಿರ್ತಕ್ಕಂಥ ಎಲ್ಲ ಅನ್ನ ಪಾಯಸಗಳನ್ನು ಅದಕ್ಕೆ ಊಟ ಮಾಡಿಸ್ತಾರೆ. ಊಟ ಮಾಡಿಸಿ ತಾವು ಊಟ ಮಾಡಿ ಆ ತಾವು ಹಾಕ್ಕೊಂಡಿರ್ತಕ್ಕಂಥ ಜನಿವಾರ ಊಟಕ್ಕೆ ಹಾಕಿ ಹೋಗಿಬಿಡ್ತಾರೆ. ಅದು ಊಟದ ಜನಿವಾರ ಅಂತ ಮಾಡಿಬಿಡ್ತಾರೆ. ಇದಿಲ್ಲಾಂದರೆ ಊಟ ಮಾಡಬಾರ್ದು ಅಂತ ಗುರುಗಳು ಅಪ್ಪಣೆ ಮಾಡಿರ್ತಾರೆ. ಅದೇ ರೀತಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇನ್ನು ಅದು ಕಾಲಕ್ರಮೇಣ ಹಾಗೆ ನಡೀತಾ ಇರ್ತದೆ. ವಿಭುದೇಂದ್ರರು ಮತ್ತೆ ಸಂಚಾರ ಪ್ರಯಾಣ ಮುಖೇನ ಇಲ್ಲಿ ಮತ್ತೆ ಆಗಮಿಸಿ ನೋಡಿದ ನಮ್ಮ ಶಿಷ್ಯ ಏನು ಮಾಡ್ತಿದ್ದಾನೆ ಅಂತ ಹೇಳಿ ಬಂದು ಇಲ್ಲಿ ಕೇಳಿದಾಗ ಮತ್ತೆ ತೋರಿಸ್ತಾರೆ, ಏನು ಮಾಡ್ತಿದ್ಯಪ್ಪ, ನಡೀತಾ ಇದೆಯಲ್ಲ, ಚೆನ್ನಾಗಿ ನಡೀತಾ ಇದೆಯಲ್ಲ. ಎಲ್ಲ ಸ್ವಾಮಿ ನೀವು ಹೆಂಗೆ ಹೇಳಿದ್ರೆ ಹಂಗೆ ಮಾಡ್ತಾ ಇದ್ದೀನಿ, ಆ ಸಾಲಿಗ್ರಾಮಕ್ಕೆ ಪ್ರತಿನಿತ್ಯ ನಾನು ಊಟ ಮಾಡಿಸ್ತಾ ಇದ್ದೀನಿ ಅಂತ. ಊಟ ಮಾಡಿಸಿದ್ದೆ ಅಂದರೆ ಅವ್ರಿಗೆ ಸ್ವಲ್ಪ ಆಶ್ಚರ್ಯ ಆಯಿತು, ಸಾಲಿಗ್ರಾಮ ಹೆಂಗೆ ಊಟ ಮಾಡ್ತದೆ. ಪರೋಕ್ಷ ಜ್ಞಾನಿಗಳು ಅವ್ರಿಗೆಲ್ಲ ನಾವು ಹೇಳೋದು ಬೇಕಿಲ್ಲ, ಆದರೂ ಕೇಳ್ತಾರೆ ಹೆಂಗೆ ಮಾಡಿಸಿ ನನಗೂ ತೋರಿಸಿ, ಇವತ್ತು ನನಗೂ ಆ ದರ್ಶನ ಆಗಲಿ ಅಂತ ಹೇಳಿ ಕೇಳಿದಾಗ ಯಥಾರೀತಿ ಆ ಅನ್ನ ಪಾಯಸಗಳಾದಿಗಳನ್ನೆಲ್ಲ ಮಾಡಿಕೊಂಡು ಆ ಸಾಲಿಗ್ರಾಮದ ಮುಂದೆ ಇಟ್ಟಾಗ ಅದು ಅವತ್ತಿನ ದಿವಸ ಬಾಯಿ ತೆಗಿಲಿಕ್ಕೆ ಹೋಗೋದಿಲ್ಲ. ಎಲ್ಲರ ಮುಂದೆ ದೇವರು ಹಂಗೆ ಪ್ರತ್ಯಕ್ಷ ಆಗೋದಿಲ್ಲ, ಎಲ್ಲರಿಗೂ ದರ್ಶನ ಕೊಡೋದು ದುರ್ಲಭ. ಯೋಗ್ಯತೆ ಇದ್ದವರಿಗೆ ಮಾತ್ರ ಆ ಭಗವಂತನ ದರ್ಶನ ಆಗುತ್ತೆ, ವಿನಃ ಎಲ್ಲರಿಗೂ ಸಾಧ್ಯ ಇಲ್ಲ. ಆವಾಗ ಏನು ಮಾಡ್ತಾನೆ, ಅದೇ ರೀತಿ ಮತ್ತೆ ನೀನಿವತ್ತು ನನ್ನ ಗುರುಗಳಿದ್ರೆ ನನ್ನ ಅವಮಾನವನ್ನು ಮಾಡ್ತಾ ಇದ್ದೀಯಾ, ಭಗವಂತನಿಗೆ ಹೇಳ್ತಾನೆ, ಬೈತಾನೆ ಜಿತ್ತ ಅನಂತಪ್ಪ ಅಂದರೆ ಎಷ್ಟು ಅವನ ಕಾರುಣ್ಯ ಭಗವಂತನ ನೋಡ್ಕೋಬೇಕು. ನಾವು ಯಾರು ಸಾಮಾನ್ಯವಾಗಿ ದೇವರಿಗೆ ಬೈಯಲ್ಲ, ಅಪರೋಕ್ಷ ಜ್ಞಾನಿಗಳು ಗೊತ್ತಿದ್ದವ್ರು ಮಾತ್ರ ಅಂಥ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ. ನಾವ್ಯಾರು ಮಾಡೋದು ಹೇಳಿ ಆಗಲ್ಲ, ನಾವು ನೀರಾಗಿ ಇಳಿಯಂದ್ರೆ ಭಯ ಪಡ್ತೀವಿ. ನಾವು ಅಂಥ ಒಂದು ಕೆಲಸಕ್ಕೆ ಚಿತ್ತಪ್ಪ ಹೇಳ್ತಾನೆ, ನನ್ನ ಗುರುಗಳ ಮುಂದೆ ನೀನು ಅವಮಾನ ಮಾಡ್ತಿದ್ದೀಯಾ, ನಾನು ನನ್ನ ತಲೆ ಚಚ್ಕೊಂಡು ನನ್ನ ಗುರುಗಳ ಮುಂದೆ ನನ್ನ ಜೀವನವನ್ನು ಸಮರ್ಪಣೆ ಮಾಡಿಬಿಡ್ತೀನಿ ಅಂತ ಹೇಳಿ ಮಾಡಿದಾಗ ಆ ಸಾಲಿಗ್ರಾಮ ಮುಖ ಮತ್ತೆ ಅದು ಬಾಯಿ ತೆಗೆದು ಆ ಮಾಡಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ತಿಂದು ಯಥಾ ರೀತಿ ದೇವರು ಅದೃಶ್ಯ ಆಗಿಬಿಡ್ತಾನೆ. ಆವಾಗ ವಿಭುದೇಂದ್ರ ಹೇಳ್ತಾನೆ, ನಿಮ್ಮದು ಈ ಕ್ಷೇತ್ರ ಅಲ್ಲಪ್ಪ, ನಿಮ್ಮದು ಒಂದು ಕ್ಷೇತ್ರನೇ ಬೇರೆ ಇದೆ ಅಂತ ಹೇಳಿ ಅವರಿಗೆ ಅವತ್ತಿನ ದಿವಸ ಆಶ್ರಮ ಕೊಟ್ಟು ಅವರಿಗೆ ಹಿತಾಮಿತ್ರರು ಅಂತ ಹೇಳಿ ನೇಮಕ ಒಂದು ನಾಮಕರಣವನ್ನು ಕೊಡ್ತಾರೆ. ಹೊಸ ಜೀವನ ಅವತ್ತಿಂದ ಅವರು ವಿಭುದೇಂದ್ರರ ಕರಕಮಲ ಸಂಜಾತರಾಗಿ ಹಿತಾಮಿತ್ರರು ಅಂತೇಳಿ ಪ್ರಸಿದ್ಧರಾಗ್ತಾರೆ. ಆಮೇಲೆ ಅವರು ಇಲ್ಲಿ ಇದೇ ಕ್ಷೇತ್ರದಲ್ಲಿ ಸುಮಾರು ಎಲ್ಲ ಸಂಚಾರ ಮಾಡ್ಕೊಂಡು ಬಂದು ಇಲ್ಲೇ ಪ್ರತಿನಿತ್ಯ ಪಾಠ ಪ್ರವಚನಗಳು, ಈ ಕೆಳಗಡೆ ನೀವು ಅಲ್ಲಿ ಕಲ್ಲುಗಳಿದೆ ನೋಡ್ತಾ ಇದ್ದೀರಿ, ಅಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಥಾನ ಇದೆ, ರಾಯರು, ಆಮೇಲೆ ವಿಭುದೆ ಗುರುಗಳ ಸ್ಥಾನ ಇದೆ, ರಾಘವೇಂದ್ರ ಸ್ವಾಮಿಗಳ ಸ್ಥಾನ ಇದೆ, ಇಲ್ಲಿ ಕೃಷ್ಣದ್ವೈಪಾನರು ಅಂತ ಹೇಳಿ ಕುಸುಮೂರ್ತಿ ಬಳಿ ಒಂದು ವೃಂದಾವನ ಇದೆ, ಕೃಷ್ಣದ್ವೈಪಾನರು ಅವರು ಜಿತಾಮಿತ್ರ ಶಿಷ್ಯರು, ರಘುನಂದನಂತರು ಸಾಕ್ಷಾತ್ ಜಿತಾಮಿತ್ರ ಶಿಷ್ಯರು, ಅವರೆಲ್ಲ ಕ್ಷೇತ್ರ ಇಲ್ಲಿ ಪಾಠ ಪ್ರವಚನ ಪ್ರತಿನಿತ್ಯ ನಡೀತಾ ಇರುತ್ತೆ. ಇದೇ ಕ್ಷೇತ್ರದಲ್ಲಿ ಬಂದು ಅವರು ಆ ಶಿಷ್ಯಂದರಿಗೆಲ್ಲ ಪಾಠ ಪ್ರವಚನ ಮಾಡುವಾಗ ಒಂದು ದಿವಸ ಕೃಷ್ಣವೇಣಿ ಪ್ರವಾಹ ಉಕ್ಕಿ ಬಂದುಬಿಡ್ತದೆ. ಪ್ರವಾಹ ಉಕ್ಕಿ ಬಂದಾಗ ಆ ಶಿಷ್ಯಂದರೆಲ್ಲ ನೋಡಿ ಇದು ನೀರು ಬರ್ತಾ ಇದೆ, ನಾವು ಎದ್ದು ಹೋಗ್ಬೇಕಂತ ಹೋದರೆ ಜಿತಾಮಿತ್ರ ಎದ್ದು ಹೋಗಲ್ಲ, ಅವ್ರು ಹಂಗೆ ಕೂತಿರ್ತಾರೆ, ಅವ್ರಿಗೆ ಗೊತ್ತು ಏನು ಅಂಥೇಳಿ. ಆ ಹೋಗದೇ ಇರುವಾಗ ಸ್ವಲ್ಪ ಹೊತ್ತು ಒಂದು ತಾಸು ಎರಡು ತಾಸು ಆ ನೀರಿನ ಪ್ರವಾಹ ಏನಾಗುತ್ತೆ ತಾನೇ ಕಡಿಮೆ ಆದಮೇಲೆ ನೋಡ್ತಾರೆ, ನೋಡಿದ ತಕ್ಷಣ ಅವ್ರದ್ದು ಒಂದು ಬಟ್ಟೆ ಕೂಡ ಒದ್ದೆ ಆಗಿರೋಲ್ಲ, ಅವರಿರ್ತಕ್ಕಂಥ ಆ ತಾಳೆಗರಿಗಳು ಪುಸ್ತಕಗಳು ಯಾವುದೂ ಒದ್ದೆ ಆಗಿರಲ್ಲ. ಯಾಕಂತಂದರೆ ಅವರು ರುದ್ರಾಂಶ ಸಂಭೂತರು, ಅವ್ರ ಹಿಂದಿನ ರುದ್ರಾಂಶರಾದಾಗ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಂತ ಹೇಳಿ ಲವಣ ಸಮುದ್ರ ಉಪ್ಪಿನ ಸಮುದ್ರದಲ್ಲಿ 40 ವರ್ಷ ಜಪ 40 ಕಲ್ಪಗಳು ಜಪ ಮಾಡಿರ್ತಕ್ಕಂಥ ರುದ್ರದೇವರು, ಅಂಥ ಅಂಶ ಸಂಭೂತರಾದಿರ್ತಕ್ಕಂಥ ಜಿತಾಮಿತ್ರರು. ಹಾಗಾಗಿ ಅವರಿಗೆ ಆ ನೀರಿಂದು ಈ ಕೃಷ್ಣವೇಣಿದು ಏನೂ ಎಫೆಕ್ಟ್ ಆಗೋದಿಲ್ಲ ಅವರಿಗೆ. ಅದಾದ ತಕ್ಷಣ ಪಾಪ ಮತ್ತೆ ಶಿಷ್ಯಂದರೆಲ್ಲ ಬಂದು ಪಾಠ ಪ್ರವಚನಗಳನ್ನು ಮತ್ತೆ ಮುಂದುವರಿಸ್ತಾರೆ. ಹಿಂಗೆ ವರಿಸಿದಾಗ ಇನ್ನು ಮಾರ್ಗಶೀರ್ಷ ಮಾಸ ಅಮಾವಾಸ್ಯೆ ಹಿಂದಿನ ದಿವಸ ಅವರು ಪಾಠ ಪ್ರವಚನ ಮಾಡುವಾಗ ಮತ್ತೆ ಕೃಷ್ಣವೇಣಿ ಪ್ರವಾಹ ಯಥಾರೀತಿ ಮತ್ತೆ ಬರ್ತದೆ. ಆವಾಗ ಬಂದಾಗ 7 ದಿವಸಗಳ ಕಾಲ ಆ ಪ್ರವಾಹ ನೀರು ಇಳಿಯೋದೇ ಇಲ್ಲ, ಹಾಗೇ ಪ್ರವಾಹ ಏಕೋಪ್ರಕಾರವಾಗಿ ಹರಿತಾ ಇರ್ತದೆ. ಶಿಷ್ಯಂದರಿಗೆಲ್ಲ ಪಾಪ ಗಾಬರಿ ಆಗಿಬಿಡ್ತದೆ, ಏನು ಮಾಡಬೇಕು, ಏಕೋಪ್ರಕಾರವಾಗಿ ಹಿಂಗೆ ಹರಿತಾ ಇದೆಯಲ್ಲ, ಎಲ್ಲಿ ಹೋದರೂ ನಮ್ಮ ಗುರುಗಳು, ರಘುನಂದನರಿಗೆ ಪಾಪ ದುಃಖ ಆಗ್ತದೆ, ನಮ್ಮ ಗುರುಗಳು ಪಾಠ ಪ್ರವಚನಗಳು ಅಂತಹ ಪರೋಕ್ಷ ಜ್ಞಾನಿಗಳು ಸಿಗೋದು ಕಷ್ಟ ಅಂತೇಳಿ ಅವರು ಇದು ಮಾಡುವಾಗ ಅವರಿಗೆ ಸ್ವಪ್ನ ಸೂಚನೆ ಆಗ್ತದೆ. ಅವರಿಗೂ ಅವ್ರ ಅಕ್ಕಂದಿರು ಕೂಡ ಪಾಪ ಊರಲ್ಲಿ ತುಂಬ ದುಃಖ ಪಡ್ತಿರ್ತಾರೆ, 7 ದಿವಸಗಳಾಯಿತು ನಮ್ಮ ಗುರುಗಳು ಸಿಗ್ತಾ ಇಲ್ಲ, ಏನು ಮಾಡ್ಬೇಕಂತ ಕೇಳಿದಾಗ ಆವಾಗ ಸ್ವಪ್ನ ಸೂಚನೆ ಆಗ್ತದೆ ಅವರ ಅಕ್ಕವರಿಗೆ, ನಾನು ಎಲ್ಲಿಯೂ ಹೋಗಿಲ್ಲ, ಅಲ್ಲೇ ಕೃಷ್ಣವೇಣಿ ತೀರದಲ್ಲಿ ಒಂದು 7 ಆನೆ ಗಾತ್ರಗಳ ಒಂದು ಗಡ್ಡೆ, ಮಣ್ಣಿನ ಗಡ್ಡೆ ಸೃಷ್ಟಿಯಾಗುತ್ತೆ, ಆ ಗಡ್ಡೆಯಲ್ಲಿ ನಾನು ಇರ್ತೇನೆ, ಅದರಲ್ಲಿ ಒಂದು ಗೋನದ ವೃಕ್ಷ ಸೃಷ್ಟಿಯಾಗ್ತದೆ, ಆ ವೃಕ್ಷಕ್ಕೆ ಪೂಜೆ ಮಾಡಿ,
ಅಂತ ಹೇಳಿ ನನಗೆ ವೃಂದಾವನ ಬೇಡ ಅಂತ ಹೇಳಿದ್ದಾರೆ. ಅವಾಗಿನ ಕಾಲಕ್ಕೆ ಅವ್ರು ಹೇಳಿಬಿಟ್ಟಿದ್ದಾರೆ ವೃಂದಾವನ ಇಲ್ಲ, ನಾನು ಆ ಸಾಕ್ಷಾತ್ ಇನ್ನೂ ಕೆಳಗಡೆ ಆ ಕೃಷ್ಣವೇಣಿ ಆ ಭಗವಂತನ ಹರಿವಾಯು ಗುರುಗಳ ಧ್ಯಾನವನ್ನು ಮಾಡ್ಕೋತ ನಾನು ಇನ್ನೂ ಅಲ್ಲೇ ಕೆಳಗಡೆ ಅಂತರ್ಧಾನನಾಗಿದ್ದೀನಿ. ಹಂಗಾಗಿ ನನಗೆ ಆ ವೃಕ್ಷಕ್ಕೆ ಪೂಜೆ ತೀರ್ಥ ಅಲಂಕಾರ ಎಲ್ಲ ಆ ವೃಕ್ಷದಿಂದ ಮಾಡಿ ಅದರಿಂದನೇ ನಾನು ಬಂದಿರತಕ್ಕಂಥ ಭಕ್ತರುಗಳಿಗೆಲ್ಲ ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ಅದೇ ವೃಕ್ಷದಲ್ಲಿ ಸನ್ನಿಹಿತರಾಗಿ ಇವತ್ತಿನ ದಿವಸ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಸಾಕ್ಷಾತಾಗಿ. ಒಂದು ಉದಾಹರಣೆ ಹೇಳಬೇಕಂದ್ರೆ ನಮ್ಮ ಸ್ವಂತ ನಮ್ಮ ಚಿಕ್ಕಮ್ಮನವರದೇ ಒಂದು ಬಂಗಾರದ ಉಂಗುರ ಕಳೆದೋಗಿತ್ತು. ಒಂದು 6 ವರ್ಷ 7 ವರ್ಷಗಳ ಕೆಳಗೆ ಮಗುವಿಗೆ ಆಡ್ಲಿಕ್ಕೆ ಕೊಟ್ಟಾಗ ಅದು ಕಳೆದೋಯ್ತು. ಕಳೆದೋಯ್ತಲ್ಲ ಇನ್ನೇನು ಸಿಗುತ್ತೆ ಈ ಮಣ್ಣಲ್ಲಿ, ಈ ನೋಡ್ತಿದ್ದೀರಲ್ಲ ಈ ಪರಿಸರದಲ್ಲಿ ನಿಮ್ಗೆ ಹೆಂಗೆ ಸಿಗುತ್ತೆ ಅದು, ಸಿಗೋದು ಕಷ್ಟ ಕಷ್ಟ ಸಾಧ್ಯ ಅಂಥೇಳಿ ಅವರು ಬಿಟ್ಬಿಟ್ರು. ಆಯಿತು ಹೋಗಲಿ ಬಿಡು ಅಂತ ಬಿಟ್ಟಾಗ ಮತ್ತೆ ಮುಂದಿನ ವರ್ಷ ಆರಾಧನೆಗೆ ಬಂದ್ವಿ ನಾವೆಲ್ಲರೂ. ಇದು ಯಥಾರೀತಿ ನಾವು ಪ್ರತಿ ವರ್ಷ ಬರುವಂತೆ ಬಂದ್ವಿ. ಬಂದಾಗ ಇಲ್ಲಿ ನಮ್ಮ ರಮಾಕಾಂತಾಚಾರ್ಯ ಅಂತೇಳಿ ಒಬ್ಬರಿದ್ದರು, ಈಗ ಅವರು ಇಲ್ಲ, 2 ವರ್ಷ ಆಯಿತು ಅವರು ತೀರ್ಕೊಂಡಿದ್ದಾರೆ. ಅವರು ಪಾಪ ಪೂಜೆ ಮಾಡುವಾಗ ಅವರಿಗೆ ಅದು ಆ ಉಂಗುರ ಸಿಕ್ಕಿತ್ತು. ಅವ್ರು ತಂದು ನಮ್ಮ ತಾಯಿಯವರಿಗೆ ನೋಡಿ ತೋರಿಸ್ತಾ ಇದ್ರು, ಇದು ನೋಡ್ರಿ ಉಂಗುರ, ಅದೇ ಇದು ನಮ್ಮ ತಂಗಿದೆ, ಹೋದ ವರ್ಷ ಕಳೆದು ಹೋಗಿದ್ದು ಈ ವರ್ಷ ಸಿಕ್ಕಿದೆ ಇದು. ಅಂಥ ಒಂದು ಮಹಿಮರದ ಜಿತಾಮತಿ. ಯಾಕಂದರೆ ನಾವು ಹೇಳ್ತೀವಿ ಗಡ್ಡೆಯಲ್ಲಿ ಹೋದಾಗ ನಮ್ಮದು ಉಂಗುರ ಕಳೆದು ಹೋಯ್ತು ಅಂತ, ಅದು ರಾಯರಿಗೆ ಮುಟ್ಟುತ್ತೆ. ಅದಕ್ಕೆ ರಾಯರಂದ್ರು ನನ್ನ ಹತ್ರ ಏನು ಇಟ್ಕೋಬೇಡ್ರಿ, ನಾನು ನಿಮ್ಮ ವಸ್ತು ನಿಮಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿ ಅಂಥ ಒಂದು ಪವಾಡ ಪುರುಷರಾಗಿರ್ತಕ್ಕಂಥ ಶ್ರೀ ಜಿತಾಮಿತ್ರ ತೀರ್ಥರು ಮಧ್ವಾಚಾರ್ಯರ ಪರಂಪರೆಯಲ್ಲಿ 11ನೇ ಯತಿಗಳಾಗಿ ಇವರು ಪೀಠಾಲಂಕಾರವನ್ನು ಮಾಡಿ ಮೂಲರಾಮದೇವರ ಸಮಗ್ರ ಪೂಜೆಯನ್ನು ಮಾಡಿದರು. ತದನಂತರ ರಘುನಂದನರಿಗೆ ಆಶ್ರಮವನ್ನು ಕೊಟ್ಟು ಅವರು ಮುಂದಿನ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದು ವಿಭುಧೇಂದ್ರರು, ಜಿತಾಮಿತ್ರರು, ರಘುನಂದನರು, ಸುರೇಂದ್ರರು, ವಿಜೇಂದ್ರರು, ಆಮೇಲೆ ನಮ್ಮ ಮಂತ್ರಾಲಯ ರಾಯರು ಈ ಪರಂಪರೆಯಲ್ಲಿ ಮುಂದುವರಿಸಿಕೊಂಡು ಬಂದಿರತಕ್ಕಂಥ ಈ ಜಿತಾಮಿತ್ರ ಗಡ್ಡೆಯಲ್ಲಿ ಈ ವಿಶೇಷವನ್ನು ತಿಳಿಸುತ್ತಾ ಈ ಆರಾಧನೆಯ ಮಾರ್ಗಶೀರ್ಷ ಮಾಸ ಚತುರ್ದಶಿ ಬಹುಳ ಚತುರ್ದಶಿ ಅಮಾವಾಸ್ಯೆ ಪಾಡ್ಯದಂದು ಇಲ್ಲಿ ವಿಜೃಂಭಣೆಯಿಂದ ನಡೀತದೆ. ಹಾಗಾಗಿ ಎಲ್ಲ ಸದ್ಭಕ್ತರು ಬಂದು ಅಂಥ ಈ ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥ ರುದ್ರಾಂಶ ಸಂಭೂತರಾಗಿರ್ತಕ್ಕಂಥ ಜಿತಾಮಿತ್ರರನ್ನು ದರ್ಶನ ಪಡೆದು ಅವರ ಆಶೀರ್ವಾದವನ್ನು ಮಾಡಿ ಪಡೆದು ಅವರ ಆಶೀರ್ವಾದ ಅವರ ಒಂದು ಈ ಆರಾಧನೆ ಹಬ್ಬದಲ್ಲಿ ಭಾಗವಹಿಸಿ ತಮ್ಮ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ಹೇಳಿ ಕೇಳಿಕೊಳ್ಳುತ್ತಾ ನಮ್ಮ ಮಾತುಗಳ ಮುಗಿಸ್ತೀವಿ. ಶ್ರೀ ಕೃಷ್ಣಾರ್ಪಣ ವಸ್ತು.